ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮಾಡಬೇಕಾದ್ರೆ ಪೊಲೀಸರಿಗೆ ಈ ಡಿಜಿಟಲ್ ಎವಿಡೆನ್ಸ್ ಅಂತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ಸಿಕ್ಕಿದೆ ಇಡೀ ಈ ಟೀಮ್ ವಿರುದ್ಧ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸ್ಟ್ರಾಂಗ್ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿದೆ ಸೊ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ ಬೆಂಗಳೂರು ಮತ್ತು ಹೈದರಾಬಾದ್ನಿಂದ ಬಂದಿದೆ ಅದರಲ್ಲಿ ದರ್ಶನ್ ಬಟ್ಟೆ ಮೇಲೆ ಸ್ವಾಮಿಯ ರಕ್ತ ರಕ್ತದ ಕಲೆಗಳಿದ್ದು ಲ್ಯೂಮಿನಲ್ ಟೆಸ್ಟಲ್ಲಿ ಪ್ರೂವ್ ಆಗಿದೆ ಇನ್ನು ಪಟ್ಟಣಗೆರೆ ಶೆಡ್ ಮತ್ತು ಸುತ್ತಮುತ್ತಲಿನ ಸಿ ಟಿ ವಿಗಳ ದೃಶ್ಯ ದರ್ಶನ್ ಬರೋದು ಹೋಗೋದು ಇವರೆಲ್ಲರ ಓಡಾಟ ಆಮೇಲೆ ಮೊಬೈಲ್ ದರ್ಶನ್ ಮೊಬೈಲ್ ಸಿ ಡಿ ಆರ್ ಸೇರಿದಂತೆ ಡಿಜಿಟಲ್ ಸಾಕ್ಷಿಗಳು ಸಿಕ್ಕಿವೆ ಈ ಡಿಜಿಟಲ್ ಸಾಕ್ಷಿ ಅಂತಂದರೆ ಇದೇ ನಾ ಹೇಳ್ತಾ ಇರೋದು ಇದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ದರ್ಶನ್ ಆ ಟೈಮ್ನಲ್ಲಿ ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡಿದರು ಪವಿತ್ರ ಗೌಡ ಯಾರ್ಯಾರ ಜೊತೆ ಮಾತನಾಡಿದರು ಎಲ್ಲ ರಿಟ್ರೀವ್ ಮಾಡಿದ್ದಾರೆ ಉಳಿದವರು ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಎಷ್ಟು ಸರ್ತಿ ಮಾತಾಡಿದ್ದಾರೆ ಇದೊಂದೇ ಅಲ್ಲ ನಿಮಗೆ ಅಲ್ಲಿ ಸಿ ಟಿ ವಿ ಫುಟೇಜ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಅದು ಸೆಕೆಂಡರಿ ಎವಿಡೆನ್ಸ್ಗಳಾಗ್ತೀವಿ ಇವೆಲ್ಲವೂ ಕೂಡ ಸೊ ಡಿಜಿಟಲ್ ಎವಿಡೆನ್ಸ್ ಫುಲ್ಲು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ಪೊಲೀಸರು ಕೋರ್ಟಲ್ಲಿ ಇದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಎಲ್ಲ ರೆಡಿ ಇದೆ ಎಫ್ ಎಸ್ ಎಲ್ನಿಂದ ರಿಪೋರ್ಟ್ ಪಡೆದಿದ್ದಾರೆ ಪೊಲೀಸರು ಆಲ್ರೆಡಿ ಅವ್ರಿಗೆ ಬರಬೇಕಾಗಿದ್ದ ಎಲ್ಲ ರಿಪೋರ್ಟು ಈಗಾಗಲೇ ಬಂದಿದೆ ಬೆಂಗಳೂರು ಮತ್ತು ಹೈದರಾಬಾದ್ನಿಂದ ಆರೋಪಿ ದರ್ಶನ್ ಬಟ್ಟೆಗೆ ಅಂಟಿದ್ದ ರೇಣುಕಾಸ್ವಾಮಿ ರಕ್ತ ಲ್ಯುಮಿನಲ್ ಟೆಸ್ಟಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿದು ಅಂತ ದರ್ಶನ್ ಶೆಡ್ಗೆ ಹೋಗಿರುವ ಬಗ್ಗೆ ಸಿ ಸಿ ಟಿ ವಿ ದೃಶ್ಯಾವಳಿ ಅವ್ರು ಹೋಗೇ ಇಲ್ಲ ಅಂತ ವಾದ ಮಾಡ್ತಾರೆ ಡಿಫೆನ್ಸ್ ಲಾಯರು ಅದಕ್ಕೆ ಹೇಳಿದ್ದು ಹೈದರಾಬಾದ್ ಎಫ್ ಎಸ್ ಎಲ್ ರಿಪೋರ್ಟ್ನ ಸಿ ಸಿ ಟಿ ವಿ ಸಾಕ್ಷ್ಯಗಳನ್ನ ರಿಟಿವ್ ಮಾಡ್ಕೊಂಡಿರ್ತಕ್ಕಂಥ ಸಿಕ್ಕಿದೆ ಮೊಬೈಲ್ ಸಿ ಡಿ ಆರ್ ಸೇರಿದಂತೆ ಡಿಜಿಟಲ್ ಸಾಕ್ಷಿಗಳೇ ಈ ಟೀಮ್ಗೆ ಮುಳುವಾಗುತ್ತೆ ದರ್ಶನ್ ಟೀಮ್ಗೆ ಸಿ ಐ ಡಿಯಿಂದ ದರ್ಶನ್ ಮೊಬೈಲ್ನ ಸಿ ಡಿ ಆರ್ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದೆ ಶವ ಸಾಗಿಸಿದ ನಿಖಿಲ್ ಕೇಶವಮೂರ್ತಿ ಜೊತೆ ದರ್ಶನ್ ಮಾತನಾಡಿರೋ ಕಾಲ್ ಡೀಟೇಲ್ಸ್ ಅಂದರೆ ಶವ ಸಾಗಿಸೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದರ ಬಗ್ಗೆ ಫುಟ್ಪ್ರಿಂಟ್ ರಿಪೋರ್ಟ್ ಫುಟ್ ಪ್ರಿಂಟ್ ರಿಪೋರ್ಟ್ ಕೂಡ ತಗೊಂಡಿದ್ದಾರೆ ನೋಡಿ ಕಾಲಿನ ಅವ್ರು ಹಾಕಿದ ಶೂಸು ಯಾವುದೋ ಒಂದು ಫುಟ್ ಪ್ರಿಂಟ್ ರಿಪೋರ್ಟ್ ತಗೊಂಡಿದ್ದಾರೆ ಆಮೇಲೆ ಹಲ್ಲೆಗೆ ಬಳಸಿದ ಲಾಠಿ ಕಬ್ಬಿಣದ ರಾಡ್ ಮೇಲಿನ ಫಿಂಗರ್ ಪ್ರಿಂಟ್ ದರ್ಶನ್ದು ಸಿಕ್ಕಿದೆ ಆ ಲಾಠಿಯಲ್ಲಿ ಫಿಂಗರ್ ಪ್ರಿಂಟ್ ಶವ ಸಾಗಿಸಿದವರಿಗೆ ದರ್ಶನ್ ನೀಡಿದ್ದ ಮೂವತ್ತು ಲಕ್ಷ ಹಣ ಸೀಸ್ ಮಾಡಿಕೊಂಡಿದ್ದಾರೆ ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಸಾಂಗ್ ಮಾಡಿಕೊಂಡು ಪೊಲೀಸರು ಅದನ್ನು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿ ಪ್ರತಿಯೊಂದಕ್ಕೂ ಸಾಕ್ಷ್ಯವನ್ನು ಒದಗಿಸಿ ಇವರು ತಪ್ಪು ಮಾಡಿದ್ದಾರೆ ಕೊಲೆ ಹೀಗೆ ನಡೆದಿದೆ ಅಂತ ದೊಡ್ಡದೊಂದು ಚಾರ್ಜ್ ಶೀಟ್ನಲ್ಲಿ ಕಥೆಯನ್ನು ಬರೆದಿರ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ ನಾಗೇಶ್ ಸಾಕಷ್ಟು ಸಾಕ್ಷಿಗಳು ಇವಾಗ ಸಿಕ್ಕಿದೆ ಒಂದು ಸಾಕ್ಷಿದಾರರು ಅಥವಾ ಎಫ್ ಎಸ್ ಎಲ್ ರಿಪೋರ್ಟ್ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಡಿಜಿಟಲ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಸಾಂದರ್ಭಿಕ ಸಾಕ್ಷಿ ಇದೆಲ್ಲದಕ್ಕಿಂತ ಈ ಡಿಜಿಟಲ್ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅರವಿಂದ ರೇಣುಕಾ ಸ್ವಾಮಿ ಕೊಲೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳ ತನಿಖೆಯನ್ನು ಮಾಡಿದಂತ ವೇಳೆ ಗೊತ್ತಾಗತ್ತೆ ಪೊಲೀಸರಿಗೆ ಅವರೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ಗಳನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಂಥ ಕ್ಷಣದಿಂದಲೇ ಪೊಲೀಸರು ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಬಹಳ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರ ಮನೆಯ ಸಿ ಸಿ ಟಿ ವಿಯನ್ನು ವಶಪಡಿಸಿಕೊಂಡು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸಂಪೂರ್ಣ ಎರಡು ಡಿ ಬಿ ಆರ್ಗಳಲ್ಲೂ ಕೂಡ ಅವರ ದೃಶ್ಯವಳಿಗಳನ್ನು ಕೂಡ ಡಿಲೀಟ್ ಮಾಡಿರ್ತಾರೆ ಅದನ್ನು ಕೂಡ ರಿಟ್ರೀವ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು ಅವರಿಬ್ಬರೂ ಕೂಡ ಘಟನೆ ನಡೆದ ದಿನ ಇಬ್ಬರು ಕೂಡ ಸಾಕಷ್ಟು ಓಡಾಡಿರುವಂಥ ದೃಶ್ಯವಳಿಗಳು ಕೂಡ ಇದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು ಅದರ ಜೊತೆಗೆ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಬರುವಂತದ್ದು ಮೊಬೈಲ್ ಆ ಸಂದರ್ಭದಲ್ಲಿ ಕಾಲ್ ಗಳನ್ನು ಯಾರು ಯಾರ್ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ಅದರಲ್ಲೂ ಕೂಡ ದರ್ಶನ್ ಅವರು ಕೇಶವಮೂರ್ತಿ ಇವರು ಬಾಡಿಯನ್ನು ಸಾಗಿಸಿ ಪೊಲೀಸರಿಗೆ ಸರೆಂಡರ್ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ನಿರಂತರವಾಗಿ ಸ್ವತಃ ದರ್ಶನ್ ಅವರೇ ಆರೋಪಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಸಾಕ್ಷ್ಯಾಧಾರಗಳು ಕೂಡ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಮಾಹಿತಿಗಳು ಕೂಡ ಇರುವಂತದ್ದು ಅದರ ಜೊತೆಗೆ ಇನ್ನೂ ಬಹಳ ಪ್ರಮುಖವಾದ ಅಂಶವನ್ನ ಗಮನಿಸಬೇಕಾದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅಂದರೆ ಪಡ್ಡಣಗೆರೆ ಸೆಡ್ಡಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿರುವಂಥ ಸಂದರ್ಭದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಬಟ್ಟೆ ಮೇಲೆ ಸ್ವಾಮಿಯ ರಕ್ತದ ಕಲೆಗಳಿರುವುದನ್ನು ಕೂಡ ಈ ಲ್ಯೂಮಿನಲ್ ಟೆಸ್ಟ್ ಮಾಡಿಸೋದ್ರ ಮೂಲಕ ಅದನ್ನು ಕೂಡ ಪ್ರೂವ್ ಮಾಡುವ ಕೆಲಸವನ್ನು ಈಗಾಗಲೇ ಪೊಲೀಸರು ಎಫ್ ಎಸ್ ಎಲ್ಗಳಿಂದ ರಿಪೋರ್ಟ್ ಪಡೆದುಕೊಂಡಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಹಲ್ಲೆ ಮಾಡಿದ್ದಕ್ಕೆ ಬಳಸಿದಂತಹ ಮಾರಕಾಸ್ತ್ರ ಅಂದರೆ ದೊಣ್ಣೆ ಸೇರಿದಂತೆ ಲಾಠಿಗಳನ್ನು ಬಳಸ್ಕೊಂಡಿದ್ರು ಅದನ್ನು ಕೂಡ ವಶಕ್ಕೆ ಅದರ ಮೇಲೂ ಕೂಡ ಈ ಒಂದು ಪ್ರಮುಖವಾದ ರಕ್ತದ ಕಲೆಗಳು ಇರೋದು ಪ್ರೂವ್ ಆಗಿದೆ ಅದರ ಜೊತೆಗೆ ಇವರು ಆ ರೇಣುಕಾ ಸ್ವಾಮಿ ಗ್ಯಾಂಗ್ ಆತನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇರಲಿಲ್ಲ ಅನ್ನುವಂಥದ್ದನ್ನು ತಪ್ಪಿಸ್ಕೊಳ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಆ ಘಟನೆ ನಡೆದ ಸ್ಥಳದಲ್ಲಿ ಇವರು ಓಡಾಡಿರುವಂಥದ್ದು ಇವರ ಸ್ಲಿಪ್ಪರ್ಗಳನ್ನು ವಶಕ್ಕೆ ಪಡೆದುಕೊಂಡು ಫುಟ್ ಪ್ರಿಂಟ್ಗಳನ್ನು ಕೂಡ ತೆಗೆದುಕೊಂಡು ಅದನ್ನು ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಪಡೆದುಕೊಳ್ಳೋದ್ರ ಮೂಲಕ ಇವರು ಪ್ರತ್ಯಕ್ಷವಾಗಿ ಅದೇ ಜಾಗದಲ್ಲಿ ಆ ಸಂದರ್ಭದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವ ಕೆಲಸಕ್ಕಾಗಿ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಈಗಾಗಲೇ ಕಲೆ ಹಾಕಿ ಎಫ್ ಎಸ್ ಎಲ್ ಇಂದ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಕೂಡ ಕಲೆ ಹಾಕಿರುವಂತ ಒಟ್ನಲ್ಲಿ ಆರೋಪಿಗಳು ಆ ಸಂದರ್ಭದಲ್ಲಿ ಇದ್ದು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳು ಬೇಕೋ ಅವೆಲ್ಲವನ್ನೂ ಕೂಡ ಪೊಲೀಸರು ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿರುವಂತಹ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ